subscribe now and press the bell icon. Never miss an update. ನಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಬಾಳೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಒಂದು ಮಸಾಲಾ ಗ್ರೇವಿ ಹೇಗೆ ಮಾಡೋದು, ಚಪಾತಿಗೆ ರೊಟ್ಟಿಗೆ ಲಂಚ್ ಸೈಡ್ ಡಿಶ್. ನೋಡಿ, ಇವಾಗ ಅದು ಬಾಯ್ಲ್ ಆಗ್ತಾ ಇದೆ ಡಿಶ್ಶು, ನೋಡ್ತಾ ಇದ್ದೀರಲ್ಲ. ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡೋಣ. ತುಂಬ ಟೇಸ್ಟಿ ಆಗುತ್ತೆ, ತುಂಬ ಒಳ್ಳೆಯದಾಗತ್ತೆ. ಲಂಚ್ ಸೈಡ್ ಡಿಶ್ ಆಗಿ ಕೂಡ ಎಂಜಾಯ್ ಮಾಡ್ಬೋದು. ಈ ರಾ ಬನಾನಾಸು, ದೀಸ್ ಆರ್ ರಿಚ್ ಇನ್ ಎಸೆನ್ಷಿಯಲ್ ವಿಟಮಿನ್ ಆ್ಯಂಡ್ ಮಿನರಲ್ಸು. ನೋಡಿ, ಕಟ್ ಮಾಡಿರೋದು ಕಚ್ಚಾ ಬನಾನ ತೋರಿಸ್ತಾ ಇದ್ದೀನಿ. ಬಾಳೆಕಾಯಿ ಮತ್ತು ಆಲೂಗಡ್ಡೆ, ಇದು ಗುಡ್ ಫಾರ್ ಡಯಾಬಿಟಿಕ್ಸು, ರಿಚ್ ಇನ್ ಫೈಬರು. ಜೀರಿಗೆ, ನೀರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಷ್ಟೇ. ಮತ್ತು ಇದೆಲ್ಲ ಸೀಸನಿಂಗ್ ಇಂಗ್ರೀಡಿಯೆಂಟ್ಸ್. ಹಾಗೆ ನೋಡಿ, ಗರಂ ಮಸಾಲ ಪೌಡ್ರು, ಟೊಮೆಟೊ ಕಟ್ ಮಾಡಿರೋದು, ಒಂದು ಟೀಸ್ಪೂನ್ ಅಷ್ಟು ಕರಿ ಪೌಡರು, ಮತ್ತು ಅಚ್ಚು ಖಾರದ ಪುಡಿ ಒಂದು ಅರ್ಧ ಟೀಸ್ಪೂನು, ಇನ್ನೂ ಕೆಲವಿದೆ. ಹಾಗೆ ಅರಶಿನ ಪುಡಿ, ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು. ಇಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗಿರೋದು. ಆಯಿತಾ? ಈಗ ನೋಡಿ, ಬನಾನಾ ರಾ ಇದು ಬಾಳೆಕಾಯಿ ಕಟ್ ಮಾಡೋದು, ಎರಡು ಟಿಪ್ಪು ಬಾಟಮ್ ಎರಡು ತೆಗಿರಿ. ಇದು ಇಟ್ ಹೆಲ್ಪ್ಸ್ ಇನ್ ವೆಯ್ಟ್ ಲಾಸು, ಇಟ್ಸ್ ಪ್ರಿವೆಂಟ್ಸ್ ಸ್ಟಮಕ್ ಪ್ರಾಬ್ಲಮ್ಸು, ಮತ್ತು ಇದು ಗುಡ್ ಫಾರ್ ಹಾರ್ಟ್ ಆಲ್ಸೋ. ಎಲ್ಲ ಚಾಪ್ ಆಫ್ ಮಾಡಿ ಅದ್ರದ್ದು ಎಲ್ಲ ಪೀಲ್ ಮಾಡಿಬಿಡಿ. ಅದ್ರದ್ದು ಎಷ್ಟು ಚೆನ್ನಾಗಿ ಪೀಲ್ ಮಾಡಬೇಕು ಅಂತಂದರೆ, ಒಳಗಿನ ಪಾರ್ಟ್ ಬಿಳಿ ಹಾಗೆ ಕಾಣಬೇಕು ಅಷ್ಟು ಚೆನ್ನಾಗಿ ಪೀಲ್ ಆಫ್ ಮಾಡಬೇಕು. ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ಇದು ಡಯಾಬಿಟಿಕ್ ಪೇಷೆಂಟ್ಸ್ಗಂತೂ ಫ್ಯಾಂಟಾಸ್ಟಿಕ್ಕು. ತುಂಬ ಫೈಬರ್ ಇದೆ ಇದರಲ್ಲಿ. ನೋಡಿ, ಇವಾಗ ಬಾಳೆಕಾಯಿ ಪೂರ್ತಿ ಪೀಲ್ ಮಾಡಿರೋದು ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆ ಕೂಡ ಅಷ್ಟೇ, ನಮಗೆ ಒಂದು ರಾಂಗ್ ನೋಷನ್ ಇದೆ ಒಳ್ಳೇದಲ್ಲ ಅಂತಂದ್ಬಿಟ್ಟು, ಆಲೂಗಡ್ಡೆ ಕೂಡ ಹೆಲ್ತಿಗೆ ತುಂಬ ಒಳ್ಳೇದು, ಫಿಟನ್ ಇನ್ ಲಿಮಿಟ್ಸ್. ಈಗ ಅದನ್ನು ರಿಂಗ್ಸಲ್ಲಿ ಕಟ್ ಮಾಡ್ಕೊಳ್ಳಿ. ಬಾಳೆಕಾಯಿ ತೋರಿಸ್ತಾ ಇದ್ದೀನಲ್ಲ, ಅಷ್ಟೇ ದಪ್ಪ ಸಾಕು, ತುಂಬ ದಪ್ಪ ಬೇಡ. ಇವಾಗ ಅಷ್ಟನ್ನು ಒಟ್ಟು ಮಾಡಿಬಿಟ್ಟು ನಾನು ಇವಾಗ ಒಂದು ಬೌಲಲ್ಲಿ ಇನ್ನೊಂದು ಬಾಳೆಕಾಯಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ನೀರಲ್ಲಿ ಹಾಕದೇ ಇದ್ದರೆ ತಪ್ಪಾಗತ್ತೆ, ಆಲೂಗಡ್ಡೆ ಹಾಗೆಯೇ ಇದೂನು. ಈಗ ನೋಡಿ, ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಒಂದು ಪ್ಯಾನಿಗೆ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆ ಚಂಕ್ಸ್ ಹಾಕ್ಕೊಳ್ಳಿ ಒಂದು ಕಪ್ಪು. ಹಾಗೆ ಬಾಳೆಕಾಯಿ ರಿಂಗ್ಸ್ ಕಟ್ ಮಾಡಿದ್ದೀವಲ್ಲ, ಈಗ ಅದನ್ನು ಹಾಕ್ಕೊಳ್ಳಿ. ಅದು ಒಂದು ಒಂದೂವರೆ ಕಪ್ ಆಗುತ್ತೆ. ಈಗ ಅದನ್ನು ಸ್ಟೀರ್ ಮಾಡ್ತಾ ಇರಿ ಮೀಡಿಯಮ್ ಫ್ಲೇಮ್ನಲ್ಲಿ. ಮೀಡಿಯಮ್ ಫ್ಲೇಮಲ್ಲಿ ಮಾಡಿದ್ರೆ ಮಾತ್ರ ಇದು ಚೆನ್ನಾಗಿ, ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗಿ ಬಂದ್ಬಿಡ್ತು. ನೋಡಿದ್ರಲ್ಲ, ಕೆಲವು ಸಿಪ್ಪೆ ಬಿಟ್ಟಿದೆ, ಡಜಂಟ್ ಮ್ಯಾಟರ್, ಹಾಗೆ ಹಾಕ್ಬೋದು. ಈಗ ಫ್ರೈ ಆಯಿತು ನೋಡಿ ಚೆನ್ನಾಗಿ. ಇದನ್ನು ಒಂದು ಸೈಡಲ್ಲಿ ತೆಗ್ದಿಡಿ. ನಾನು ಇನ್ನೊಂದು ಪ್ಯಾನಲ್ಲಿ ಎಣ್ಣೆ 3-4 ಟೀಸ್ಪೂನ್ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇಡಿ. ಹಾಗೆ ಅದು ಕಾದಮೇಲೆ ಅದಕ್ಕೆ ಅರ್ಧ ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಅದನ್ನು ಕ್ರ್ಯಾಕಲ್ ಆಗೋಕ್ಕೆ ಬಿಡಬೇಕು. ನೋಡಿ, ಕ್ರ್ಯಾಕಲ್ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಕ್ರ್ಯಾಕಲ್ ಆಗ್ತಾ ಇದೆ ಅಲ್ವಾ. ಈಗ ಅದಕ್ಕೆ 3/4 ಕಪ್ಪು ಸಣ್ಣ ಕಪ್ಪು ಕಟ್ ಮಾಡಿರುವಂಥ ನೀರುಳ್ಳಿ ಹಾಕಿ. ಆಯ್ತಲ್ಲ, ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇದು ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಕುಕ್ ಮಾಡಬೇಕಾಗತ್ತೆ. ಸ್ಟೀರ್ ಮಾಡ್ತಾ ಇರಿ, ಕೈ ಆಡಿಸ್ತಾ ಇರಿ, ಆಗತ್ತೆ. 3-4 ನಿಮಿಷ ತೊಗೊಳತ್ತೆ ಇದು ಲೋ ಫ್ಲೇಮಲ್ಲಿ ಮಾಡಿದ್ರಿಂದ. ನೋಡಿ, ಈಗ ಟ್ರಾನ್ಸ್ಲೂಸೆಂಟ್ ಆಯಿತು, ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಯಿತು, ಕಾಣತ್ತಲ್ಲ. ಈಗ ಅದಕ್ಕೆ ಒಂದು ಸಣ್ಣ ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅಂದರೆ ಅದೆರಡೂ ಚಪ್ಪೆ ಅಲ್ವಾ, ಸಪ್ಪೆ ಅಲ್ವಾ, ಅದರಿಂದ ಬೇಕಾಗುತ್ತೆ. ಒಂದು ಟೀಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಬಾಳೆಕಾಯಿನೂ ಒಂಥರ ಸಪ್ಪೆ, ಆಲೂಗಡ್ಡೆನೂ ಒಂಥರ ಸಪ್ಪೆ ಸಿಹಿ ಹಾಗೆ ಅಲ್ವಾ. ಸೊ ಸ್ವಲ್ಪ ಮೆಣಸಿನ್ಕಾಯಿ ಇಲ್ಲದೆ ಇದ್ದರೆ ತಿನ್ನೋಕ್ಕಾಗಲ್ಲ ಇದು. ಈಗ ನೋಡಿ, ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ, ಹಸಿ ವಾಸನೆ ಹೋಗೋ ತನಕ ಕೈ ಆಡಿಸ್ಕೊಳ್ಳಿ. ಆಯ್ತು, ಈಗ ಅದಕ್ಕೆ ಅರ್ಧ ಕಪ್ಪು ಕಟ್ ಮಾಡಿರೋಂಥ ಟೊಮೆಟೋಸ್ ಹಾಕ್ಕೊಳ್ಳಿ. ಆಯ್ತಲ್ಲ, ಚೆನ್ನಾಗಿ ಮಶಿ ಆಗೋ ತನಕ ಕೈ ಆಡಿಸ್ಕೊಳ್ಳಿ ಅದನ್ನು. ನೋಡಿ, ಟೊಮೆಟೊ ಮಶಿ ಆಯಿತು, ಕಾಣ್ತಾ ಇದೆಯಲ್ಲ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಹಾಗೆ ಈಗ 1 ಟೀಸ್ಪೂನ್ ಕರಿ ಪೌಡ್ರು, ನಿಮ್ಮ ಹತ್ರ ಕರಿ ಪೌಡ್ರ್ ಇದ್ದರೆ ಹಾಕಿ, ಇಲ್ಲದಿದ್ದರೆ ನೀವು ಪಾವ್ ಭಾಜಿ ಮಸಾಲ ಕೂಡ ಒಂದು ಅರ್ಧ ಟೀಸ್ಪೂನ್ ಹಾಕ್ಕೋಬೋದು. ಹಾಗೆ ನಾನು 1/2 ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಯಾಕಂದರೆ ಅದು ಕರಿ ಪೌಡ್ರದ್ದು ಖಾರ ಸಾಕಾಗೋದಿಲ್ಲ. ಅದರಲ್ಲಿ ಗರಂ ಮಸಾಲ ಇಲ್ಲದಿರಿಂದ ನಾನು ಗರಂ ಮಸಾಲ ಹಾಕಿದ್ದೀನಿ. ಈಗ ಅದಕ್ಕೆ 1/2 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ನೋಡಿ, 2 ಪಿಂಚ್ ಗರಂ ಮಸಾಲ ಮನೇಲಿ ಮಾಡಿರೋದು ಹಾಕಿದ್ದೀನಿ. ನೀವು ಒಂದು 1/2 ಟೀಸ್ಪೂನ್ ಹೊರಗಡೆಯಿಂದ ತಂದರೆ ಹಾಕಬೇಕಾಗತ್ತೆ, ಯಾಕಂದರೆ ಇದು ತುಂಬ ಸ್ಟ್ರಾಂಗ್ ಇದೆ. ಸಾಕು, ಸ್ವಲ್ಪ ಡಿಶ್ ಅಲ್ವಾ, ಸ್ವಲ್ಪ ಕ್ವಾಂಟಿಟಿ ಅಲ್ವಾ ಡಿಶ್ಶು. ಇದನ್ನು ಎಲ್ಲನೂ ಹಸಿಯಾಗಿದ್ದರಿಂದ ಅರೋಮೆಟಿಕ್ ಆಗೋ ತನಕ, ಚೆನ್ನಾಗಿ ಪರಿಮಳ, ಗಮ್ಮಂತ ಪರಿಮಳ ಬಾರೋ ತನಕ ಕೈ ಆಡಿಸ್ಕೊಳ್ಳಿ. ಹಾಗೆ ಇವಾಗ ಫ್ರೈ ಮಾಡಿರುವಂತಹ ಬಾಳೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ಹೌದಾ? ಹಾಫ್ ಆಫ್ ಅರ್ಧಕ್ಕಿಂತ ಜಾಸ್ತಿ ಕುಕ್ ಆಗಿರುತ್ತೆ ಅದು. ಇಲ್ಲಿ ಜಾಸ್ತಿ ಟೈಮ್ ತೊಗೊಳೋದಿಲ್ಲ, ಆದರೆ ಇವಾಗ ಚೆನ್ನಾಗಿ ಅದನ್ನು ಕಂಬೈನ್ ಮಾಡಿ ಅದಕ್ಕೆ ಚೆನ್ನಾಗಿ ಕೋಟ್ ಆಗಿ ಬರಲಿ ನಾವು ಹಾಕಿರೋ ಮಸಾಲೆ ಎಲ್ಲ. ಈಗ 1 ಕಪ್ ನೀರು ಹಾಕಿ, ಅದಕ್ಕೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. 1 ಕಪ್ ನೀರು ಹಾಕಿಬಿಟ್ಟು, ಅದೇನು ಆಗೋದಿಲ್ಲ, ವೆಜಿಟೇಬಲ್ಸ್ ಚೆನ್ನಾಗಿ ಉಳಿಯುತ್ತೆ. ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. 1/2 ಕಪ್ ಹಾಕಿದ್ದೀನಿ ನಾನು. ಈಗ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ.
ಕಾಣತ್ತಲ್ಲ ಚೆನ್ನಾಗಿ ಕಂಬೈನ್ ಆಗೋ ತನಕ ಕೈ ಆಡಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯ್ತು ನೋಡ್ರಿ. ಈಗ ಕವರ್ ಎಂಡ್ ಕುಕ್ ಮಾಡಿ 7 ರಿಂದ 8 ನಿಮಿಷ ತನಕ ಇವಾಗ ಚೆಕ್ ಮಾಡಿ, ಲೋ ಫ್ಲೇಮಲ್ಲೇ ಮಾಡಿ. ಆವಾಗ ಚೆನ್ನಾಗಿ ಕುಕ್ ಆಗಿ ಬರುತ್ತೆ, ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಆಗುತ್ತೆ ನೋಡಿ. ಇವಾಗ ಬಣ್ಣ ನೋಡಿ, ಇದು ಬಣ್ಣ ಸ್ವಲ್ಪ ಡಲ್ ಕಾಣುತ್ತೆ ಯಾಕಂದರೆ ಆಲೂಗಡ್ಡೆ ಮತ್ತು ಬಾಳೆಕಾಯಿಂದ ಎರಡರಿಂದನೂ ಬಣ್ಣ ಡಲ್ ಬರುತ್ತೆ, ಆಮೇಲೆ ಸರಿ ಆಗುತ್ತೆ ಅದು ಇನ್ನು ಸ್ವಲ್ಪ. ಆಮೇಲೆ ಪೂರ್ತಿ ಕುಕ್ ಆದಮೇಲೆ ಇವಾಗ ನೋಡಿ, ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ. ಆಯ್ತಲ್ಲ, ಈಗ ನಿಮಗೆ ರೆಡಿ ಆಯಿತು ಆಲೂಗಡ್ಡೆ ಮತ್ತು ಬಾಳೆಕಾಯಿದು ಮಸಾಲ. ಇದನ್ನು ಚಪಾತಿ, ರೊಟ್ಟಿ, ಪೂರಿ ಜೊತೆ ಎಂಜಾಯ್ ಮಾಡ್ಬೋದು, ಲಂಚ್ ಸೈಡ್ ಡಿಶ್ ಆಗೂ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಮತ್ತು ಇನ್ನೂ ಕೆಲವು ಲಿಂಕ್ಸ್ ಹಾಕಿರ್ತೀನಿ, ದಯಮಾಡಿ ಚೆಕ್ ಮಾಡಿ. ಎಲ್ಲರಿಗೆ ನಮಸ್ಕಾರ.